Hello friends, welcome back to ASHA'S creativity. Nani ili 0.75 mm crochet tagondidini hage 6 ele dara tagondidini. Darana modlu battege single crochet inda lock maartta idini. Lock admele iga 4 chain hakotta idini 1 2 3 ನಾಲ್ಕು ನಾಲ್ಕು ಚೈನ್ ಆದಮೇಲೆ ಅದನ್ನ ಬಟ್ಟೆಗೆ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಸಿಂಗಲ್ ಕ್ರೋಶೆಯಿಂದ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ನಾನು ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ ನೋಡಿ. 1 2 3 4 5 ಐದು ಚೈನ್ಸ್ ಹಾಕೊಂಡೆ. ಇನ್ನೊಂದು ಚೈನ್ ಹಾಕೋತಾ ಇದ್ದೀನಿ. ಈಗ 6 ಚೈನ್ ಆಯಿತು. 6 7 8 ಟೋಟಲ್ 8 ಚೈನ್ಸ್ ಹಾಕೋಬೇಕು. 8 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಬಟ್ಟೆಗೆ ಲೂಪ್ ಬರೋ ಥರ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಮಾಡ್ಕೋಬೇಡಿ, ಸ್ವಲ್ಪ ಆರ್ಚ್ ಶೇಪ್ ಬರಬೇಕು, ಆ ಥರ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಇಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಲಾಕ್ ಮಾಡಿದ್ಮೇಲೆ ಈಗ ಮತ್ತೆ ನಾನು 4 ಚೈನ್ ಹಾಕೋತೀನಿ. ನಾಲ್ಕು ಚೈನ್ ಹಾಕೋದಾದ್ಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಬಟ್ಟೆಗೆ ಸ್ಟ್ರೇಟಾಗಿ ಇಟ್ಕೊಂಡು ಮಾಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈ 4 ಚೈನ್ಗಳು ಮಾತ್ರ ನೀವು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಈ 8 ಚೈನ್ ಏನು ಹಾಕಿದ್ನಲ್ಲ ಅದನ್ನು ನೀವು ಸ್ವಲ್ಪ ಲೂಪ್ ಬರೋ ಥರ ಹಾಕೋಬೇಕು. ಈಗ ನಾನು ಮತ್ತೆ ಒಂದ್ಸಲ 4 ಚೈನ್ ಹಾಕೋತಾ ಇದ್ದೀನಿ ನೋಡಿ. ಈ ಥರ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡಾದ್ಮೇಲೆ ಬಟ್ಟೆಗೆ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಬರೋಲ್ಲ ನೋಡಿ. ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ 2 ಸಲ 4 ಚೈನ್ದ ಆದಮೇಲೆ ಈಗ ಮತ್ತೆ ನಾನು 8 ಚೈನ್ ಹಾಕೋತಿದ್ದೀನಿ. ಈ 8 ಚೈನ್ ಎಲ್ಲ ಹಾಕ್ತೀನಲ್ಲ ಅಲ್ಲಿ ಆರ್ಚ್ ಬರೋದು, ಇದು ಸ್ಮಾಲ್ ಆರ್ಚ್ದು ಡಿಸೈನ್ ಇದು. ಸೊ ಅದಕ್ಕೋಸ್ಕರ ಈಗ ನಾನು ಮತ್ತೆ ಇನ್ನೊಂದು 8 ಚೈನ್ ಹಾಕೋತಾ ಇದ್ದೀನಿ. 8 ಚೈನ್ ಹಾಕ್ಕೊಂಡು ಮೊದಲಿಗೆ ಲೂಪ್ ಬರೋ ಥರ ಲಾಕ್ ಮಾಡಿದ್ವಲ್ವ ಅದೇ ಥರನೇ ಇಲ್ಲೂ ಕೂಡ ಸೇಮ್ ಹಾಗೇ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಲಾಕ್ ಮಾಡ್ಕೊಂಡೆ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ಮತ್ತೆ 4 ಚೈನ್ ಹಾಕೋತೀನಿ. ನೀವು ಕಂಟಿನ್ಯೂ ಮಾಡೋದಾದರೆ ಈ ಥರ 4 ಚೈನ್ದು 2 ಸಲ ಬರುತ್ತೆ, ಆಮೇಲೆ 8 ಚೈನ್ದು 1 ಸಲ ಬರುತ್ತೆ. ಬಟ್ ನಾನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಇದು ಒಂದು ಸಲ 4 ಚೈನ್ದು ಹಾಕಿ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಈಗ ಇದನ್ನು ಅಷ್ಟೇ ಕರೆಕ್ಟಾಗಿ ಬಟ್ಟೆಗೆ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಲಾಕ್ ಆಯಿತು. ಲಾಕ್ ಆದಮೇಲೆ ಈ ಥರ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಸ್ಟೆಪ್ನ ನಾನು ಸೀರೆದು ಸೀದಾ ಸೈಡಿಂದ ಮಾಡಿದ್ದೆ, ಈಗ ಉಲ್ಟಾ ಸೈಡ್ಗೆ ಒಂದು ಮೊದಲೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆ 4 ಚೈನ್ ಗ್ಯಾಪಲ್ಲಿ ನೋಡಿ. ಈ ಥರ ಲಾಕ್ ಆದಮೇಲೆ ಈಗ ಮತ್ತೆ ಒಂದು ಸ್ವಲ್ಪ ಚೈನ್ಸ್ ಹಾಕೋತೀನಿ ನೋಡಿ. 1 2 3 ಚೈನ್ ಹಾಕ್ಕೊಂಡೆ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ 8 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ನಾನು ಒಂದು ಹಾಫ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಅಂದರೆ ಈ ಥರ ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದೇ ಲೂಪಿಂದ ಎಲ್ಲ ಲೂಪ್ಗಳನ್ನೂ ಒಟ್ಟಿಗೆ ಆಚೆ ತೆಗೆಯೋದು ನೋಡಿ. ಇದಾದಮೇಲೆ ಈಗ ನಾನು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಈಗ ಏನು ಹಾಫ್ ಡಬಲ್ ಕ್ರೋಶೆ ಹಾಕಿದ್ರಲ್ಲ ಅದಕ್ಕೇ ಲಾಕ್ ಮಾಡ್ಕೋತಾ ಇದ್ದೀನಿ. ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ ಇದನ್ನ ನೋಡಿ. ಈ ಥರ ಒಂದು ಪ್ಯಾಟರ್ನ್ ಫಾರ್ಮ್ ಆಯಿತು. ಈಗ ನೆಕ್ಸ್ಟ್ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈ ಥರ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋದಾದಮೇಲೆ ಮತ್ತೆ 3 ಚೈನ್ ಹಾಕೋಬೇಕು. 1 ಚೈನ್ ಹಾಕ್ಕೊಂಡೆ, 2 3 ಚೈನ್ ಆಗೋಯಿತು. ಈ 3 ಚೈನ್ನ ಅದೇ ಹಾಫ್ ಡಬಲ್ ಕ್ರೋಶೆಗೇ ಲಾಕ್ ಮಾಡ್ಕೋಬೇಕು. ಸೊ ಈ ಥರ 8 ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ. ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ಒಂದು 3 ಚೈನ್ದು ಅದಕ್ಕೇ ಲಾಕು. ಇದೇ ಥರ ಈ 8 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ಇದು ಹಾಕೋವಾಗ ನಿಮ್ಗೆ ಏನಾದರೂ ಡಿಫಿಕಲ್ಟಿ ಅಂತ ಅನಿಸಿದರೆ ಇದ್ರ ಜೊತೆ ವಿಡಿಯೋ ಜೊತೆ ಜೊತೆಗೇ ಪ್ರಾಕ್ಟೀಸ್ ಮಾಡಿ, ಅದರಿಂದ ನೀವು ಈಸಿಯಾಗಿ ಕಲ್ತ್ಕೋಬೋದು.
ಸೊ ಈ ಅಲ್ಲದೇ ನನ್ನ ಚಾನಲಲ್ಲಿ ಸುಮಾರು ಕುಚ್ಚು ವೀಡಿಯೋಸ್ ಇದೆ, ಎಲ್ಲ ಕುಚ್ಚು ಡಿಸೈನ್ಸು ನೋಡಿ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆಯೇ ನಾನೊಂದು ಲಾಕ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಬಗ್ಗೆ ಹೆಚ್ಚಿನ ವಿಷಯ ತಿಳ್ಕೊಬೇಕು ಅಂದರೆ ಆ ಲಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ. ಸೊ ನಿಮಗೆಲ್ಲ ಗೊತ್ತಾಗತ್ತೆ, ತುಂಬ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಿ. ಹಾಗೆ ನಾವು ಬಾಲಿಗೆ ಟ್ರಿಪ್ ಹೋಗಿದ್ವಿ, ಅಲ್ಲಿ ವೀಡಿಯೋ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ ವೀಡಿಯೋಸ್ ಎಲ್ಲ. ಒಂದ್ಸಲ ಆಶಾ ಷಣ್ಮುಖ ಲಾಕ್ಸ್ ಚಾನಲ್ನ ಓಪನ್ ಮಾಡಿ ನೋಡಿ, ಗೊತ್ತಾಗತ್ತೆ. ನೋಡೀಗ 8 ಚೈನ್ ಗ್ಯಾಪ್ ಫಿಲ್ ಆಗಿದೆ. ಫಿಲ್ ಆದಮೇಲೆ ಈಗ ನಾನು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶಿಯಿಂದ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ಚೈನ್ಸ್ ಹಾಕ್ತೀನಿ, 1, 2, 3, 4. ನಾವು ಕರೆಕ್ಟಾಗಿ ಸ್ವಲ್ಪ ನೋಡ್ಕೊಳ್ಳಿ, ಇನ್ನೊಂದು ಹಾಕಬೇಕು ಅಂತ ಅನಿಸುತ್ತೆ. ಸೊ ಇನ್ನೊಂದು ಹಾಕ್ತಾ ಇದ್ದೀನಿ, 5 ಆಯಿತು. 5 ಆದಮೇಲೆ ನಾನು ನೆಕ್ಸ್ಟ್ ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ಈ ಚೈನ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಆಯಿತು. ಲಾಕ್ ಆದಮೇಲೆ ಈಗ ನೆಕ್ಸ್ಟು 8 ಚೈನ್ ಗ್ಯಾಪ್ ಸಿಗುತ್ತೆ. ಸೊ ಅಲ್ಲಿಗೆ ನೀವು ಮತ್ತೆ ಇದೇ ಥರ ಸೇಮ್ ಮೊದಲಿಗೆ ಆರ್ಚ್ಗೆ ಏನು ಹಾಕಿದ್ರಲ್ಲ ಅದೇ ಥರ ಒಂದು 1/2 ಡಬಲ್ ಕ್ರೋಶಿಯ, ಒಂದು 3 ಚೈನ್ದು ಲಾಕ್, ಇದೇ ಥರ ಈ ಆರ್ಚ್ಗೂ ಕೂಡ ಕಂಟಿನ್ಯೂ ಮಾಡಿ. ಸೇಮ್ ಸ್ಟೆಪ್, ಏನು ಡಿಫಿಕಲ್ಟ್ ಅಂತ ಏನಿಲ್ಲ. ಇದೇನು ಬರುತ್ತೆ ಅಂದರೆ ಒಂದು ಆರ್ಚ್ ಬರುತ್ತೆ, ಮಧ್ಯದಲ್ಲಿ ಒಂದು ಕುಚ್ಚು ಬರುತ್ತೆ. ಸೊ ಈಗ ಏನೋ ಒಂದು ಚೈನ್ ಗ್ಯಾಪ್ ಹಾಕಿದ್ರಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನನ್ನ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಯಿತು. ಸೊ ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಲಾಕ್ ಮಾಡಿಕೊಂಡೆ, 2nd ಆರ್ಚ್ ಕೂಡ ಲಾಕ್ ಮಾಡಿಕೊಂಡೆ. ನೆಕ್ಸ್ಟು ಈಗ ಇನ್ ಸೆಕ್ಯೂರ್ ಮಾಡೋಕ್ಕೋಸ್ಕರ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ನೋಡಿ ಈ ಸೀರೆ ಕುಚ್ಚು, ತುಂಬ ಸಿಂಪಲ್ ಆಗಿದೆ, ಬೇಗನೂ ಮುಗ್ದೋಗುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈಗ ನಾನು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋತೀನಿ. ನೋಡಿ, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ, ಮಧ್ಯದಲ್ಲಿ ಕುಚ್ಚು ಕೂಡ ಬರುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.